ಬಿಗ್ ಬಾಸ್ ಓ ಟಿ ಟಿ ಸೀಸನ್ ಬರ್ತಾ ಇದೆಯಂತೆ. ಹೌದಾ, ಬರ್ತಾ ಇದೆಯಾ? ಬಂದರೆ ಯಾವಾಗ ಬರುತ್ತೆ? ಸುದೀಪ್ ಅವರು ಈ ಒಂದು ಸೀಸನ್ನಲ್ಲಿ ಇರ್ತಾರಾ ಅಥವಾ ಇರಲ್ವಾ? ಏನಿದೆ ಇದರ ಬಗ್ಗೆ ಅಪ್ಡೇಟ್ಸ್ ಎಲ್ಲಗಳನ್ನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಳೆದ ಓ ಟಿ ಟಿ ಸೀಸನ್ 1 ಮುಕ್ತಾಯವಾದ ನಂತರದಲ್ಲೇ ಬಿಗ್ ಬಾಸ್ ಸೀಸನ್ 9 ಶುರು ಮಾಡಿದರು. ಓ ಟಿ ಟಿಯಲ್ಲಿ ಇರುವಂಥ ಕೆಲವಷ್ಟು ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಸೀಸನ್ 9 ಅವಕಾಶವನ್ನು ಮಾಡಿಕೊಡಲಾಗಿತ್ತು ಮತ್ತು ನವೀನರು ಪ್ರವೀಣರು ಎನ್ನುವಂತಹ ಕಾನ್ಸೆಪ್ಟನ್ನು ಕೂಡ ತಂದಿದ್ದರು. ಆದರೆ ಬಿಗ್ ಬಾಸ್ ಸೀಸನ್ ಮೊದಲೇ ಆರಂಭವಾಗಿ ಭರ್ಜರಿಯಾಗಿ ಮುಕ್ತಾಯವಾಗಿದೆ. ಅದರಿಂದ ಓ ಟಿ ಟಿ ಸೀಸನ್ ಬರುತ್ತಾ ಅಥವಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಬಿಗ್ ಬಾಸ್ ಪ್ಲೇಯರಲ್ಲಿ ಮೂಡ್ತಾ ಇದೆ. ಈ ಒಂದು ಪ್ರಶ್ನೆಗೆ ಉತ್ತರವೇನೆಂದರೆ ಓ ಟಿ ಟಿ ಸೀಸನ್ 100% ಬರುತ್ತೆ. ಅದಕ್ಕಾಗಿ ಬಿಗ್ ಬಾಸ್ ಮನೆಗೆ ಪೇಂಟನ್ನು ಮಾಡ್ತಾ ಇದ್ದಾರೆ ಮತ್ತು ಅದರ ಲುಕ್ಕನ್ನು ಕೂಡ ಬದಲಾಯಿಸ್ತಾ ಇದ್ದಾರೆ. ಏಕೆ ಅಂತ ಹೇಳಿದರೆ ಓ ಟಿ ಟಿ ಸೀಸನ್ ಕೂಡ ಅದೇ ಒಂದು ಮನೆಯಲ್ಲಿ ಮಾಡುವಂತಹ ಪ್ಲ್ಯಾನ್ ಇದೆ. ಅದಕ್ಕಾಗಿ ಎಲ್ಲ ರೀತಿಯ ಪ್ರಿಪ್ರೇಷನ್ಸ್ಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಓ ಟಿ ಟಿ ಸೀಸನ್ನ ಡೇಟ್ ಕೂಡ ಅನೌನ್ಸ್ ಮಾಡ್ಬೋದು. ಈ ಒಂದು ಸೀಸನ್ ಅಂತ ಹೇಳಿದ್ರೆ ಬಿಗ್ ಬಾಸ್ ಸೀಸನ್ 10 ಏನಿದೆ, ಕಳೆದ ಎಲ್ಲ ಸೀಸನ್ಗಳ ರೆಕಾರ್ಡ್ಸ್ಗಳನ್ನು ಬ್ರೇಕ್ ಮಾಡಿತ್ತು. ಬಂದಿರುವಂತಹ ಪ್ರಮೋಷನ್ಗಳಿಗಂತೂ ಲೆಕ್ಕವೇ ಇಲ್ಲ. ಅಷ್ಟೊಂದು ಜನಪ್ರಿಯತೆಯನ್ನು ಗಳಿಸ್ಕೊಂಡಿರುವಂತಹ ಬಿಗ್ ಬಾಸ್ ಓ ಟಿ ಟಿಯನ್ನು ತೆರೋದಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಇದುವರೆಗೂ ಬಿಗ್ ಬಾಸ್ ಮುಗಿದ ತಕ್ಷಣ ಜನಸಾಮಾನ್ಯರಿಗೆ ಬಿಗ್ ಬಾಸ್ ಮನೆಯನ್ನು ನೋಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ರು. ಆದರೆ ಈ ಸಲ ಜನಸಾಮಾನ್ಯರಿಗೆ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ. ಸೆಟ್ನಲ್ಲಿ ಕೆಲಸ ಮಾಡುವಂತಹ ಸ್ವಲ್ಪ ಜನರಿಗೆ ಮಾತ್ರ ಆ ಒಂದು ಮನೆಯೊಳಗೆ ಪ್ರವೇಶವನ್ನು ನೀಡಿದ್ದಾರೆ. ತುಂಬಾ ಸೀಕ್ರೆಟ್ ಆಗಿ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಹೇಳೋದಾದರೆ ಓ ಟಿ ಟಿ ಸೀಸನ್ 2 ಬರೋದಂತೂ ಪಕ್ಕ. ಇನ್ನೊಂದು ಪ್ರಶ್ನೆ ಏನಂದರೆ ಈ ಸಲ ಕಿಚ್ಚ ಸುದೀಪ್ ಅವರು ಓ ಟಿ ಟಿ ಸೀಸನ್ನನ್ನು ನಡೆಸ್ಕೊಡ್ತಾರಾ ಅಥವಾ ಇಲ್ವಾ ಅನ್ನುವಂಥ ಪ್ರಶ್ನೆ. ಸೀಸನ್ 10 ನಡೆದ ಕೆಲವಷ್ಟು ಕಾಂಟ್ರವರ್ಸಿಗಳಿಂದ ಕಿಚ್ಚ ಸುದೀಪ್ ಅವರಿಗೆ ತುಂಬಾ ಬೇಸರವಾಗಿದೆ. ಮುಂದಿನ ಒಂದು ಸೀಸನ್ಗಳನ್ನು ಕಿಚ್ಚ ಸುದೀಪ್ ಅವರು ನಡೆಸ್ಕೊಡಲ್ಲ ಎನ್ನುವಂಥ ಮಾಹಿತಿ ಎಲ್ಲ ಕಡೆ ವೈರಲ್ ಆಗ್ತಾ ಇತ್ತು. ಆದರೆ ಓ ಟಿ ಟಿ ಸೀಸನ್ ಕೂಡ ಕಿಚ್ಚ ಸುದೀಪ್ ಅವರೇ ನಡೆಸ್ಕೊಡ್ತಾ ಇದ್ದಾರೆ. ಸುದೀಪ್ ಅವರಷ್ಟು ಚೆನ್ನಾಗಿ ಬಿಗ್ ಬಾಸನ್ನು ನಡೆಸ್ಕೊಡೋದಕ್ಕೆ ಬೇರೆ ಯಾರಿಂದಾನೂ ಆಗೋಲ್ಲ ಅನ್ನುವಂಥದ್ದು ವೀಕ್ಷಕರ ಒಂದು ಅಭಿಪ್ರಾಯವಾಗಿದೆ. ಈ ಒಂದು ಸೀಸನ್ ಫೆಬ್ರವರಿಯ ಕೊನೆಯ ವಾರ ಅಥವಾ ಮಾರ್ಚ್ನ ಮೊದಲ ವಾರದಲ್ಲಿ ಬರುತ್ತೆ ಎನ್ನುವಂಥ ಮಾಹಿತಿ ಇದೆ. ಬಿಗ್ ಬಾಸ್ ಓ ಟಿ ಟಿ ಸೀಸನ್ ಬರ್ತಾ ಇರೋದು ಯಾರಿಗೆಲ್ಲ ಖುಷಿಯಾಗಿದೆ ಅಂತ ಕಮೆಂಟ್ ಮಾಡಿ, ಮತ್ತು ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.